ಬಸವರಾಜ್ ಬೊಮ್ಮಾಯಿಯವರಿಗೆ ಇವತ್ತು ಡಬಲ್ ಸಂಭ್ರಮ ಇವತ್ತು ಬಸವರಾಜ್ ಬೊಮ್ಮಾಯಿಯವರ ಬರ್ತ್ಡೇ 62ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ನಾಡದೊರೆ ಬಸವರಾಜ್ ಬೊಮ್ಮಾಯಿಯವರು ಇನ್ನು ಬರ್ತ್ಡೇಯ ಜೊತೆ ಜೊತೆಗೆ ಬೊಮ್ಮಾಯಿಯವರ ಸರ್ಕಾರ ಇವತ್ತಿಗೆ 6 ತಿಂಗಳನ್ನು ಪೂರೈಸಿದೆ 2021ರ ಜುಲೈ 28ರಂದು ಪದಗ್ರಹಣವನ್ನ ಮಾಡಿದ್ರು ಬಸವರಾಜ್ ಬೊಮ್ಮಾಯಿಯವರು 6 ತಿಂಗಳ ಹಿಂದೆ ಬಿಎಸ್ವೈ ನಂತರ ಸಿಎಂ ಪದವಿಗೇರಿದ್ದ ಬೊಮ್ಮಾಯಿ ಹುಟ್ಟು ಹಬ್ಬದ ದಿನವೇ ಬಂದಿದೆ 6 ತಿಂಗಳ ಸರ್ಕಾರದ ಸಂಭ್ರಮ ಅತ್ಯಂತ ಸರಳವಾಗಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಳ್ಳಲಿದ್ದಾರೆ ಸಿಎಂ ಕೊರೋನಾ ಕಾಲದಲ್ಲಿ ಬರ್ತ್ಡೇಯ ಸಂಭ್ರಮ ಬೇಡ ಎಂದಿದ್ದಾರೆ ಸರ್ಕಾರದ 6 ತಿಂಗಳ ಸಂಭ್ರಮದಲ್ಲಿ ಭಾಗಿಯಾಗಲಿರುವ ಸಿಎಂ ಬೊಮ್ಮಾಯಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ನಡೆಯುವ ಕಾರ್ಯಕ್ರಮ ಸರ್ಕಾರದ 6 ತಿಂಗಳ ಸಾಧನೆಯ ಕಿರು ಹೊತ್ತಿಗೆಯನ್ನ ಅಂದ್ರೆ ಪುಸ್ತಕವನ್ನ ಸಿಎಂ ಬಸವರಾಜ ಬೊಮ್ಮಾಯಿಯವರು ಬಿಡುಗಡೆ ಮಾಡಲಿದ್ದಾರೆ ಬೊಮ್ಮಾಯಿ ಸರ್ಕಾರದ ವಿವಿಧ ಇಲಾಖೆಗಳ ಸಾಧನೆಯ ಅನಾವರಣ ಆ ಪುಸ್ತಕದಲ್ಲಿ ಆಗುತ್ತೆ 6 ತಿಂಗಳ ಅವಧಿಯಲ್ಲಿ ಸಿಂಪಲ್ ಸಿಎಂ ಎನಿಸಿಕೊಂಡಿರುವ ಸಿಎಂ ಬೊಮ್ಮಾಯಿಯವರು ಸಿಎಂ ಅಂದ್ರೆ ಚೀಫ್ ಮಿನಿಸ್ಟರ್ ಅಲ್ಲ ಕಾಮನ್ ಮ್ಯಾನ್ ಅಂತ ಹೇಳಿ ಜನಮಾನಸದಲ್ಲಿ ಗೆದ್ದಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ತಮ್ಮ ಕಾರ್ಯ ವೈಖರಿಯಿಂದ ಆಡಳಿತ ವೈಖರಿಗೆ ಹೆಸರುವಾಸಿಯಾಗಿದ್ದಾರೆ ಸೋ ಜನಸಾಮಾನ್ಯರ ಜೊತೆಗೆ ಸೇರಿ ಎಲ್ಲರಿಗೂ ಕೂಡ ಯಾವೆಲ್ಲ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದ್ರೆ ಒಳಿತು ಅನ್ನೋದರ ಬಗ್ಗೆ ಥಿಂಕ್ ಮಾಡಿ ಪ್ರತಿಯೊಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಸೋ ಅವರಿಗೆ ಇವತ್ತು ಬರ್ತ್ಡೇಯ ಸಂಭ್ರಮದ ಜೊತೆಗೆ ಸರ್ಕಾರ 6 ತಿಂಗಳನ್ನು ಪೂರೈಸಿದೆ ಅನ್ನೋ ಸಡಗರ ಗೊತ್ತಾಗಲ್ಲ ಕೆಲವರಿಗೆ ಏನೇನು ಮಾಡ್ಬೇಕು ದೇವ್ರ ಮಂತ್ರಿಗೆ ಬಂದ್ರೆ